ಇಪ್ಪತ್ತು ದಿನಗಳಿಂದ ನೊಂದ್ಕೊಂಡು ತಡ್ಕೊಂಡು ನುಂಗ್ಕೊಂಡು ಏನಾಯ್ತಪ್ಪ ಅಂತ ಮೆಲುಕಾಕಿದ್ರೆ, ಒಬ್ಬ ತಮ್ಮ ನಮಗೆ ಪವರ್ ಅಂತವನು, ಇದು ಪವರೇ ಹೋದ್ಮೇಲೆ ನಾವು ಬಲ್ಪ್ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ವಿ. ಅವತ್ತು ಮಲಗಿದ್ದಾನೆ, ಅವನು ಸುತ್ತಮುತ್ತ ಯಾರಿದ್ರಂದರೆ ಮೂರು ಶಕ್ತಿಗಳು, ರಾಜ್ಯದ ಪೊಲೀಸ್ನವರು, ಸರ್ಕಾರದವರು, ಅಭಿಮಾನಿಗಳು, ಮೀಡಿಯಾದವರು ಎಲ್ಲ ಪಕ್ಕದಲ್ಲಿ ಕೂರಿಸ್ಕೊಂಬಿಟ್ರೆ ಮೂರು ದಿನ. ಸರಿ, ಈ ನೋವನ್ನ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಂಡು ಅಂದರೆ ತಗೊಂಡೋಗಿ ಅಲ್ಲೇ ಮಲಗಿಸ್ಬಿಟ್ವಿ ಅವನ್ನ. ನಾನು ಶಿವಣ್ಣನ ಮುಖ ನೋಡಿದೆ ಫಸ್ಟು, ನಮಗೆ ಒಂಥರ ನಾಚಿಕೆ ಆಗ್ಬಿಡ್ತು ಇಬ್ಬರು ಮುಖ ನೋಡ್ಕೊಳ್ಳೋಕ್ಕೆ. ಏನಯ್ಯ ನಾವಿಬ್ಬರು ಇವನ್ನ ಕಳಿಸ್ಕೊಡ್ಬೇಕಾ, ಈ ಥರ ಒಂದು ದಿನ ಬೇಕೇ ನಮಗೆ ಅಂತ ಕನ್ನಡಿಯಿಂದ ನಮ್ಮ ಮುಖ ನೋಡ್ಕೊಳಕ್ಕೆ ಬೇಜಾರಾಗುತ್ತೆ ರೀ, ಭಾರಿ ಕಷ್ಟ ಆಗುತ್ತೆ ಮುಖ ನೋಡ್ಕೊಳಕ್ಕೆ. ಅಯ್ಯ ನೀನು ಅವನ ಕೆಲ ಪೇಸ್ ಮೇಕರ್ ಅಷ್ಟೇ, ನೀ ಬದುಕಬೇಕಾ, ಅವನ್ನ ಕಳಿಸ್ಬಿಟ್ಟ ನೀನು ಅಂತ ಭಾಳ ಕಷ್ಟ ಆಗುತ್ತೆ, ನಾಚಿಕೆ ಆಗುತ್ತೆ ಬದುಕಕ್ಕೆ. ಮುಖ ನೋಡಿದ್ರೆ ತೂ ನಿನ್ನ ಜನ್ಮಕ್ಕೆ ಇಷ್ಟು ದಿನ ಇದೆಯಲ್ಲ ನೀನು ಅಂತ ಅನಿಸ್ಬಿಡ್ತು ನನಗೆ. ಭಾಳ ಕಷ್ಟ ಆಗುತ್ತೆ ಅವನು ನೋಡಿದ್ರೆ. ಅವನು ಇದೇ ಸ್ಟೇಜಲ್ಲಿ, ಇದೇ ವೇದಿಕೆಯಲ್ಲಿ, ರಾಜ್ಕುಮಾರ ಫಂಕ್ಷನ್ಲಿ ನನ್ನ ಆಯ್ಸು ನಿನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅವನಿಗೆ. ಏನು ಮಾಡ್ದೆ ನೋಡಿ, ಅವನ ಆಯ್ಸು ನನಗೆ ಕೊಟ್ಬಿಟ್ಟು ಹೋಗ್ಬಿಟ್ಟ. ನೀವೆಲ್ಲರೂ ಸೇರಿ ಒಂದು ಸಹಾಯ ಮಾಡಿ ನನಗೆ, ಹೇಗಾದರೂ ಮಾಡಿ ನನಗೆ ಕಳಿಸಿ, ಅವನು ಕರೆಸ್ಕೊಂಬಿಡಿ ಪ್ಲೀಸ್. ಭಾರಿ ಕಷ್ಟ ಆಗುತ್ತೆ ನನಗೆ, ನಾನು ಇರೋದಿಲ್ಲ, ನಾನು ಇದೊಂದು ಮಾಡ್ಕೊಡಿ. ಆದರೆ ಆದರೆ ಪುನೀತ್ ಅವ್ರನ್ನ ಊತಿಲ್ಲ, ಬಿತ್ತಿದ್ದೀವಿ. ನೂರಾರು ಪುನೀತ್ ಹೃದಯ ಇರೋರು ಬರ್ತಾರೆ, ಅದೊಂದು ಮಾತ್ರ ನನಗೆ ಅನಿಸುತ್ತೆ. ಏನಯ್ಯ ಇವನು ಬರ್ತಾ, ನನ್ನ ತಮ್ಮನಾಗಿ ಬಂದ, ಹೋಗ್ತಾನೆ ಅಪ್ಪನಾಗಿ ಹೋಗ್ಬಿಟ್ಟ ರೀ ಅವನು, ಒಂದು ತಮ್ಮನಾಗಿ ಬಂದ ಅವನು. ಏನು ಮಾಡಬೇಕು ಮುಂದೆ, ನೀನು ನಿಮ್ಮ ಅಣ್ಣ ಹೇಗೆ ಬದುಕಬೇಕು ಅಂತ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಬಂದ್ಬಿಡು ನನ್ನ ಕಂದ, ಬಂದ್ಬಿಡು ಕಂದ, ನಾನು ಬರ್ತೀನಿ ಅಜಾಗ, ನೀ ಬಂದ್ಬಿಡು ನನ್ನ ಮಗನೇ, ಸಾರಿ ಕ್ಷಮಿಸ್ಬಿಡಿ, ನಾನು ಏನಾದ್ರು ತುಂಬ ತುಂಬ ನೊಂದ್ಕೊಂಬಿಡಿ. 20 ದಿನ ತಡ್ಕೊಂಡಿದ್ದೆ ನಾನು, ನೊಂದ್ಕೊಂಡ್ರೆ ಅಪ್ಪು ಹೆಂಡತಿ ಅಪ್ಪು ಮಕ್ಕಳು ನೊಂದ್ಕೋತಾರೆ ಅಂತ ಭಾಳ ನಾನು ತಡ್ಕೊಂಡೇ ಇದ್ದೆ. ಇವತ್ತು ಆಗಲಿಲ್ಲ ಇವರೇ, ಹೇಗೆ ನಮ್ಮ ಕುಟುಂಬದವರೆಲ್ಲ ಬಂದ್ಬಿಟ್ರಿ. ಸರಿ ನಾನೊಂಚೂರು ಹತ್ಬಿಡೋಣ ಯಾರು, ಒಂಚೂರು ಭಾರ ಕಮ್ಮಿ ಮಾಡೋಣ ಅಂತ ಮಾಡಿದೆ. ಇಲ್ಲ ರೀ, ಇದು ಹೀಗೆ ಕೊನೆಯವರೆಗೂ ಜೊತೆಗೇ ಇರುತ್ತೆ. ಆ ದೇವರಲ್ಲಿ ನಾನು ಮರೆಯೋಕ್ಕೆ ಶಕ್ತಿ ಕೊಡಿ ಅಂತ ಕೇಳಲ್ಲ, ಈ ನೋವು ಜೊತೆಗೆ ಹೋಗೋಕ್ಕೆ ಒಂದು ಶಕ್ತಿ ಕೊಡು ಅಂತ ಕೇಳ್ಕತ್ತೀನಿ. ಅವನು ಇಲ್ಲಿದ್ದಾನೆ, ನನಗೆ ಹಾಕ್ಸ್ಬಿಟ್ಟು ಹೋಗಿದ್ದಾನೆ ಅವನು, ಅವನು ಇಲ್ಲೇ ಇದ್ದಾನೆ. ಎಲ್ರಿಗೂ ನಮಸ್ಕಾರ.